ಮೊದಲ ಬಾರಿಗೆ ಕರುನಾಡ ಗಡಿಯಲ್ಲಿ ಆರೋಗ್ಯ ಇಲಾಖೆ ಎಚ್ಚರ ವಹಿಸಿದೆ. ಆಂಧ್ರ ಗಡಿ ಭಾಗದ ಗ್ರಾಮದಲ್ಲಿ ನಡೆಯುತ್ತಿದೆ ಥರ್ಮಲ್ ಸ್ಕ್ಯಾನಿಂಗ್. ಆಂಧ್ರದಿಂದ ಬರುವಂತಹ ಪ್ರತಿ ವ್ಯಕ್ತಿಗಳನ್ನ ಚೆಕ್ ಮಾಡಿ ಅಧಿಕಾರಿಗಳು ಬಿಡುತ್ತಿದ್ದಾರೆ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಕೆಂತರಾಲಹಟ್ಟಿ ಮತ್ತು ಅಮರಾಪುರ ಗಡಿಯ ಚಿರತಹಳ್ಳಿ ಬಳಿ ಎರಡು ಕಡೆ ಚೆಕ್ ಪೋಸ್ಟ್ ನಿರ್ಮಿಸಲಾಗಿದೆ. ಆಂಧ್ರದಿಂದ ಬರುವಂತಹ ಜನತೆಗೆ ಥರ್ಮಲ್ ಚೆಕ್ ಮಾಡಿ ಅಧಿಕಾರಿಗಳು ಮಾಹಿತಿ ಪತ್ರ ಕೊಡುತ್ತಿದ್ದಾರೆ. ಅಧಿಕಾರಿಗಳ ಈ ಕಾರ್ಯಕ್ಕೆ ಸಾರ್ವಜನಿಕರ ಶಭಾಸಗಿರಿ ವ್ಯಕ್ತವಾಗಿದೆ. ತಾಲೂಕಿನ ಆರೋಗ್ಯ ಸಿಬ್ಬಂದಿಗೆ ಕೊರೋನಾ ವೈರಸ್ ಬಗ್ಗೆ ಮಾಹಿತಿ ನೀಡಿ ವಿಶೇಷ ತರಬೇತಿ ನೀಡಲಾಗಿದ್ದು ಅವರನ್ನು ಈ ಕೇಂದ್ರಗಳಿಗೆ ನಿಯೋಜಿಸಲಾಗಿದೆ. ಧಾರವಾಡ ಜಿಲ್ಲಾಡಳಿತ ಸಂಪೂರ್ಣ ಬಂದ್ಗೆ ಆದೇಶವನ್ನು ನೀಡಿದ್ರಿಂದ ಹುಬ್ಬಳ್ಳಿಯಲ್ಲಿ ಇವತ್ತು ಸಂಪೂರ್ಣ ಬಸ್ ಸಂಚಾರ ಬಂದ್ ಆಗಿದೆ. ಆದರೆ ಆಟೋ ಸಂಚಾರ ಮಾತ್ರ ನಿಂತಿಲ್ಲ. ಹುಬ್ಬಳ್ಳಿಯಿಂದ ಧಾರವಾಡಕ್ಕೆ ಹೋಗಲು ಒಬ್ಬರಿಗೆ 100 ರೂಪಾಯಿಯಿಂದ 200 ರೂಪಾಯಿ ತೆಗೆದುಕೊಳ್ತಿದ್ದಾರೆ. ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಒಬ್ಬರಿಗೆ 27 ರೂಪಾಯಿ ಮಾತ್ರ. ಆದರೆ ಖಾಸಗಿ ಬಸ್ ಸೇರಿದಂತೆ ಸರ್ಕಾರಿ ಬಸ್ಗಳು ಬಂದ್ ಆಗಿವೆ. ಇದರ ದುರುಪಯೋಗ ಪಡೆದಂತಹ ಆಟೋ ಚಾಲಕರು ಸಾರ್ವಜನಿಕರಿಂದ ಹಣ ಲೂಟಿ ಮಾಡುತ್ತಿದ್ದಾರೆ. ಆಟೋದವರಿಗೆ ಕೊರೋನಾ ವೈರಸ್ನ ಭಯವಿಲ್ಲದಂತಾಗಿದೆ. ಎಲ್ಲಿ ನೋಡಿದ್ರೂ ಆಟೋಗಳೇ ಕಾಣುತ್ತಿವೆ. ಮಹಾಮಾರಿ ಕೊರೋನಾ ವೈರಸ್ ಭೀತಿ ಹಿನ್ನೆಲೆ ಇಂದಿನಿಂದ ಮಾರ್ಚ್ 31ರವರೆಗೆ ಧಾರವಾಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆದೇಶ ನೀಡಲಾಗಿದೆ. ಸರ್ಕಾರದ ಆದೇಶದಂತೆ ಲಾಕ್ಡೌನ್ ಆಗಿದ್ದು ಇಂದಿನಿಂದ ಮತ್ತೆ 144 ಸೆಕ್ಷನ್ ಮುಂದುವರೆಯಲಿದೆ. ತುರ್ತು ಸೇವೆ ಹೊರತುಪಡಿಸಿ ಯಾವುದೇ ಸೇವೆ ಲಭ್ಯವಿಲ್ಲ. ಧಾರವಾಡದಲ್ಲಿ ಕೊರೋನಾ ಸೋಂಕಿತ ಪತ್ತೆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲೆಯ ಎಲ್ಲಾ ಹೋಟೆಲ್, ಬಾರ್ ಮತ್ತು ರೆಸ್ಟೋರೆಂಟ್ ಸೇರಿದಂತೆ ಜನ ಸೇರುವಂತಹ ಎಲ್ಲಾ ರೀತಿಯ ಮಾಲ್ಗಳು ಕೂಡ ಬಂದ್ ಮಾಡಲಾಗಿದೆ. ದಿನಸಿ ಹಾಲು ಅಂಗಡಿಗೆ ವಿನಾಯಿತಿ ನೀಡಲಾಗಿದೆ. ಯಾವುದೇ ಸಾರಿಗೆ ಸಂಚಾರವಿಲ್ಲ. ಬೇಂದ್ರೆ BRTS ಬಸ್ ಕೂಡ ಬಂದ್ ಆಗಿದೆ. ಕೊರೋನಾ ವೈರಸ್ ಹರಡುವ ಭೀತಿ ಹಿನ್ನೆಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಲ್ಲಿ 2 ಚೆಕ್ ಪೋಸ್ಟ್ ಗಳನ್ನ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ 4 ಹಾಗೂ 75ರ ಮಹದೇವಪುರ ಮತ್ತು ದಾಬಸ್ಪೇಟೆ ಬಳಿ ಚೆಕ್ ಪೋಸ್ಟ್ ತೆರೆಯಲಾಗಿದ್ದು ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಆಗಮಿಸುವವರಿಗೆ ವೈದ್ಯಕೀಯ ತಪಾಸಣೆ ಮಾಡಲಾಗ್ತಾ ಇದೆ. ದೇಶದ ಹಲವು ರಾಜ್ಯಗಳ ವಾಹನಗಳು ಹಾದು ಹೋಗುವ ಮಾರ್ಗ ಇದಾಗಿದ್ದು ಬೆಂಗಳೂರಿಗೆ ಬರುವವರಿಗೆ ಸ್ಕ್ರೀನಿಂಗ್ ನಡೆಯಲಿದೆ. ಸ್ಥಳದಲ್ಲಿ ವೈದ್ಯರ ಹಾಗೆ ನರ್ಸ್ ಭದ್ರತೆಗೆ ಪೊಲೀಸರನ್ನ ನಿಯೋಜಿಸಲಾಗಿದೆ. ಬೆಂಗಳೂರು ಹಾಗೆ ಬೆಂಗಳೂರು ಗ್ರಾಮಾಂತರ ಲಾಕ್ಡೌನ್ ಹಿನ್ನೆಲೆ ಮಹಾಮಾರಿಗೆ ನಗರವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಬೆಂಗಳೂರು ತೊರೆದು ಸಿಕ್ಕ ಸಿಕ್ಕ ವಾಹನಗಳನ್ನು ಹತ್ತಿ ಊರುಗಳಿಗೆ ತೆರಳುತ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಟೋಲ್ ಬಳಿ ಸಿಕ್ಕ ಸಿಕ್ಕ ವಾಹನ ಹಾಗೂ ಬಸ್ ಸ್ಟಾಪ್ ಮೇಲೆ ಪ್ರಯಾಣ ಮಾಡ್ತಾ ಇದ್ದಾರೆ. ಊರಿಗೆ ಹೋದರೆ ಸಾಕಪ್ಪ ಎಂದು ಎದುರುಸಿರು ಬಿಡುತ್ತಿದ್ದಾರೆ.